ನಡೆದಿರುವ ಘಟನೆಯನ್ನ ಮರೆತು ಮತ್ತೊಮ್ಮೆ ನಾವೆಲ್ಲ ಒಂದಾಗಿ ಪಕ್ಷ ಸಂಘಟನೆ ದೇಶವನ್ನ ಕಟ್ಟೋಣ ಎಂದು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ನಾಯಕರಿಗೆ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ। ಬ್ಯಾನರ್ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರಿಂದ ಹಲ್ಲೆಗೊಳಗಾಗಿ ಪುತ್ತೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಗಾಯಾಳುಗಳ ಆರೋಗ್ಯ ವಿಚಾರಣೆಗಾಗಿ ಪುತ್ತೂರಿಗೆ ಆಗಮಿಸಿದ ಯತ್ನಾಳ್ ಸಂಘದ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಬಳಿಕ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು। ರಾಜಕೀಯ ವ್ಯವಸ್ಥೆಯಲ್ಲಿ ನನಗೂ ಇಂತಹ ಅನುಭವವಿದೆ। ಈಗ ಏನು ಘಟನೆ ಆಗಿದೆಯೋ ಅದನ್ನು ಮತ್ತೆ ಮತ್ತೆ ಕೆದಕುವ ಬದಲು ನಾವು ಒಂದಾಗಬೇಕು। ಸುಳ್ಳು ಮಾಹಿತಿಗಳಿಂದ ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಬೇಕು। ನಾನು ಹೇಗೆ ಎಲ್ಲವನ್ನ ನಿಯಂತ್ರಣ ಮಾಡಿ ಗೆದ್ದು ಬಂದಿದ್ದೇನೋ ಅದೇ ರೀತಿ ಇಲ್ಲೂ ಸಹ ಪಕ್ಷಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗದಂತೆ ಸಂಘ ಪರಿವಾರಕ್ಕೆ ಕೆಟ್ಟ ಹೆಸರು ಬಾರದ ರೀತಿಯಲ್ಲಿ ನಾವೆಲ್ಲ ಸೇರಿ ಒಂದಾಗೋಣ ಎಂದು ಯತ್ನಾಳ್ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿದರು। ಆಗಿದ ಘಟನೆಯನ್ನ ಮರೆತು ಮತ್ತೊಮ್ಮೆ ನಾವೆಲ್ಲ ಪಕ್ಷ ಸಂಘಟನೆ ದೇಶ ಇದನ್ನೆಲ್ಲ ಕರೆಕ್ಟ್ ಏನಾಗಿದೆ ಸಹಜವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೂ ಸಹ ನಾನು ವೈಯಕ್ತಿಕವಾಗಿ ಅಂತ ಅನುಭವವನ್ನು ಪಡೆದಂತ ನಾನು 94 ರಲ್ಲಿ ವಿಧಾನಸಭಾ ಸದಸ್ಯನಾಗಿ ಇದು ಮೂರನೇ ಬಾರಿ ವಿಧಾನಸಭಾ ಸದಸ್ಯ ಎರಡು ಬಾರಿ ಲೋಕಸಭೆ ಸದಸ್ಯನಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಜವಳಿ ಮತ್ತು ರೈಲ್ವೆ ರಾಜ್ಯ ಮಂತ್ರಿ ಸೇವೆಯನ್ನು ಮಾಡುವಂತ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಕೌಟುಂಬಿಕ ಸದಸ್ಯರಾಗಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದೆ। ಸಂಘದ ಹಿರಿಯರ ಪರಿವಾರದ ಒಂದು ಆಶೀರ್ವಾದದಿಂದ ಕೆಲವೊಂದು ಘಟನೆಗಳು ಆಗಿದ್ದ ಘಟನೆಗಳನ್ನು ಏನಾಗಿದೆ ಅನ್ನುವಂಥದ್ದನ್ನು ಈಗ ಎಲ್ಲರಿಗೂ ಗೊತ್ತಿದೆ। ಅದನ್ನು ಮತ್ತೆ ಮತ್ತೆ ಅದನ್ನೇ ನಾವು ಮಾತಾಡಬೇಕಂತ ಇದಕ್ಕೊಂದು ಒಳ್ಳೆಯ ಒಂದು ಹಾದಿಯನ್ನು ನಾವು ತೊಡೆದು ಮತ್ತೆ ಎಲ್ಲರೂ ಒಂದಾಗಿ ಯಾಕಂದರೆ ಒಂದು ವರ್ಷದಲ್ಲಿ ನಾವು ಲೋಕಸಭೆಯ ಚುನಾವಣೆ ಎದುರಿಸಬೇಕಾಗಿದೆ। ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ। ಕಾಂಗ್ರೆಸ್ ಬಂದ ಮೇಲೆ ಮುಸ್ಲಿಮರ ಒಂದು ಆಟಾಟೋಪೈ ಪ್ರಾರಂಭ ಆಯಿತು। ನನ್ನ ಕ್ಷೇತ್ರನೂ ಹಾಗೆ ವಿಜಯಪುರ ನಗರದಲ್ಲಿ 2,84,000 ಮತದಾರ 1,09,000 ಮುಸ್ಲಿಂ ಇದ್ದಾರೆ। ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತು ಸದಸ್ಯ ಪ್ರತಾಪ್ ಸಿಂಗ್ ನಾಯಕ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಮದಾಸ್ ಮಂಟ್ವಾಳ್ ಸುಧೀರ್ ಶೆಟ್ಟಿ ಕಣ್ಣೂರು ಉಪಾಧ್ಯಕ್ಷ ಬುಡಿಯ ರಾಧಾಕೃಷ್ಣ ರೈ ವಿಭಾಗದ ಸಹ ಪ್ರಭಾರಿ ಗೋಪಾಲಕೃಷ್ಣ ಹೆರಳೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು।